ಈ ಒಂದು ವಿಡಿಯೋದಲ್ಲಿ ನಾನು ಕೀಬೋರ್ಡ್ ನುಡಿಸುವ ಮಾಡುವ ಮೂರು ತಪ್ಪುಗಳನ್ನು ಹಾಗೆ ಅದನ್ನು ಹೇಗೆ ತಿದ್ದಿಕೊಳ್ಳೋದು ಅಂತ ಕೂಡ ಹೇಳ್ತೀನಿ ಈ ಒಂದು ಮೂರು ತಪ್ಪುಗಳಲ್ಲಿ ಯಾವುದಾದ್ರು ಒಂದು ನೀವು ಕೂಡ ಮಾಡ್ತಿರ್ಬೋದು ಹಾಗಾಗಿ ಈ ಒಂದು ವಿಡಿಯೋವನ್ನು ಕೊನೆ ತನಕ ನೋಡಿ ಮೊದಲನೇ ತಪ್ಪಿಂದ ನೀವು ಯಾವುದೇ ಹಾಡನ್ನು ಕೀಬೋರ್ಡ್ನಲ್ಲಿ ವೇಗವಾಗಿ ನುಡಿಸೋಕ್ಕಾಗೋಲ್ಲ ಇದಕ್ಕೆ ಕಾರಣ ನಿಮ್ಮ ಬೆರಳುಗಳು ಹಾಡನ್ನು ನುಡಿಸುವಾಗ ಬೆರಳಿನ ಚಲನೆ ತುಂಬ ಇಂಪಾರ್ಟೆಂಟ್ ಸ್ವರದಿಂದ ಸ್ವರಕ್ಕೆ ಹೋಗುವಾಗ ಬೆರಳನ್ನು ಸರಿಯಾಗಿ ಬಳಸುವುದು ತುಂಬ ಮುಖ್ಯ ನೆಕ್ಸ್ಟ್ ಕಮಾಂಟಿಗೆ ಮೊದಲು ನೀವು ನಿಮ್ಮ ಕೀಬೋರ್ಡನ್ನು ಎಲ್ಲಿ ಇಟ್ಟು ಪ್ರ್ಯಾಕ್ಟೀಸ್ ಮಾಡ್ತೀರಾ ಅಂತ ಒಮ್ಮೆ ಆಲೋಚಿಸಿ ಸುಮಾರು ಎಲ್ಲರೂ ನೆಲದಲ್ಲಿಯೇ ಇಟ್ಟು ಪ್ರ್ಯಾಕ್ಟೀಸ್ ಮಾಡೋದು ಆದರೆ ನೀವು ಮಾಡುವ ಇನ್ನೊಂದು ತಪ್ಪಿನಲ್ಲಿ ಇದು ಒಂದು ಕೀಬೋರ್ಡನ್ನು ಇಡುವಾಗ ಆದಷ್ಟು ನಿಮ್ಮಿಂದ ಎತ್ತರಕ್ಕೆ ಇಡಿ ಆಗ ನಿಮಗೆ ನುಡಿಸುವಾಗಲೂ ಕಂಫರ್ಟ್ ಹಾಗೂ ಈಸಿಯಾಗಿ ನುಡಿಸ್ಬೋದು ಹಾಗೆ ನಿಮ್ಮ ಕೀಬೋರ್ಡ್ನ ಹೆಸರು ಏನು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಹಾಗೆ ಕೀಬೋರ್ಡ್ನ ವಿಷಯ ಬಂದಾಗ ಈ ಪಾಯಿಂಟ್ ತುಂಬ ಮುಖ್ಯ ಯಾವುದೇ ಹಾಡನ್ನು ಕಲಿಯುವಾಗ ಅಥವಾ ನುಡಿಸುವಾಗ ಹಾರ್ಮೋನಿಯಂ ಅಥವಾ ಇಂಡಿಯನ್ ಟೋನ್ಸನ್ನೇ ಬಳಸಿ ಇದರಿಂದ ನೀವು ಹಾಡನ್ನು ಸುಲಭವಾಗಿ ನುಡಿಸೋದಲ್ಲದೆ ಇದನ್ನು ನೀವು ಹಾಡನ್ನು ಸುಲಭವಾಗಿ ಹುಡುಕಬಹುದು ಹಾಗೆ ಹಾಡನ್ನು ಸುಲಭವಾಗಿ ಹುಡುಕಬೇಕಾದ್ರೆ ಲೆಫ್ಟ್ ಸೈಡ್ನ ವಿಡಿಯೋವನ್ನು ಚೆಕ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು